ಜಗನ್ಮಾತ ಕೃಪಾಶೀರ್ವಾದದಿಂದ ಈ ಪಿತೃಪಕ್ಷದಲ್ಲಿ ಮಹಾಲೆ ಇದೆ ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಅಂದರೆ ಪ್ರತಿಯೊಬ್ಬರೂ ಕಾರ್ಯವನ್ನು ಮಾಡಬೇಕಾ ಬೇಡವಾ ಜ್ಞಾಪಕ ಇಟ್ಕೊಳ್ಳಿ ಹೆಣ್ಮಕ್ಕಳಾಗಿರ್ತಕ್ಕಂಥವರು ಈ ಕಾರ್ಯವನ್ನು ಮಾಡಬೇಕು ನೀವು ಯಾರ್ದು ಅರ್ಚಕರನ್ನ ಅಂದರೆ ಇಟ್ಕೊಂಡು ಮಾಡಬೇಕು ಪ್ರತಿಯೊಬ್ಬರು ಜ್ಞಾಪಕ ಇಟ್ಕೊಳ್ಳಿ ನೀವು ಅಕಸ್ಮಾತ್ ಸಮಾಧಿಗಳನ್ನ ದೊಡ್ದಾಗ ಕಟ್ಟಿರ್ತೀರ ಎಷ್ಟೋ ಜನ ಓ ಏನು ಗ್ರೆನೈಟು ಏನು ಮಾರ್ಬಲ್ಲು ಆಹಾ ಓಹೋ ಅಂತ ಹಾಕಿ ಮಾಡಿರ್ತೀರ ಒಂದು ತಿಂಗಳಿಗೊಂದು ಸಲ ಹೋಗಿ ನಮಸ್ಕಾರ ಮಾಡಿರ್ತಾರ ಎಲ್ಲರೂ ಮಾಡಲ್ಲ ಅದು ಏನೋ ಫಸ್ಟ್ ಕ್ಲಾಸಾಗಿ ನಾನು ಕಟ್ಟಿದ್ದೀನಿ ಮಂಟಪ ಅಂತ ಇದ್ದಾಗ ಒಂದು ಹೊತ್ತು ಊಟ ಹಾಕಿಲ್ಲ ಪ್ರತಿಯೊಬ್ಬರೂ ತಂದೆ ತಾಯಿಗಲ್ಲ ಯಾರಿಗೇ ಆಗಲಿ ಹಿರಿಯರಿಗೆ ಅಪ್ಪ ಅಮ್ಮ ಅನ್ನಬೇಕು ಅಂಕಲ್ ಆಂಟಿ ಅಂತೀರಾ ಯಾಕೆ ಬೇಕು ಅಂಕಲ್ ಆಂಟಿ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಕರಿಬೇಕು ಸೌಹಾರ್ದತೆ ಕುಟುಂಬದ ಹೆಸರುಗಳನ್ನು ಸಂಸ್ಕಾರದಲ್ಲಿ ಏನಿದೆಯೋ ಅದನ್ನು ಮಾಡಬೇಕು ಅವರೆಲ್ಲ ಹೋದ ನಂತರ ಯಾರೂ ತನಕ ಅವ್ರ ಕಾರ್ಯಗಳನ್ನ ಕೈಂಕರ್ಯವನ್ನು ಮಾಡೋದಿಲ್ಲ ಇದ್ದಾಗಲೇ ಬನ್ನಿನಲ್ಲ ಯಾರಾದರೂ ಬಂದರೆ ಇಲ್ಲ ಅಂತ ಹೇಳಿ ಕಳಿಸ್ಬಿಡೋ ಅಂತೀರ ಅಂಥ ಸಮಯದಲ್ಲಿ ಏನಾದರೂ ಒಂದು ಕಾರ್ಯವನ್ನು ಕೈಂಕರ್ಯವನ್ನು ಮಾಡಬೇಕಾದ್ರೆ ದಯವಿಟ್ಟು ಹೇಳ್ತೀನಿ ಪ್ರತಿ ತಿಂಗಳಲ್ಲಿ ಯಾರು ಎಲ್ಲೆಲ್ಲಿ ಸಮಾಧಿ ಕಟ್ಟಿದಿರೋ ನಿಮಗೆ ವರ್ಷದ ಕಾರ್ಯ ಮಾಡೋದಲ್ಲ ಪ್ರತಿ ತಿಂಗಳು ಹೋಗಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬನ್ನಿ ವಾರಕ್ಕೊಂದ್ಸಲ ಹೋಗಿ ಅಲ್ಲಿ ಇಲ್ಲಿ ಊರು ಸುತ್ತಕ್ಕೆ ಹೋಗ್ತೀರಾ ಹೋಗ್ಬಿಟ್ಟು ಫಸ್ಟ್ ಕ್ಲಾಸಾಗಿ ನೀರು ಹಾಕಿ ನೀವೇನು ಕಟ್ಟಿದ್ದೀರಿ ಸಮಾಧಿ ಹೇಳಿ ನಮ್ಮ ಕಾಲದಲ್ಲಿ ನಮ್ಮ ಬ್ರಾಹ್ಮಣರಲ್ಲಿ ಎಷ್ಟೋ ಜನ ಕಾರ್ಯ ಕೈಕರ್ಯವನ್ನು ಮಾಡೋಕ್ಕೆ ತೊಂದರೆಗಳಾಗತ್ತೋ ಮುಂದಿನ ದಿವಸಗಳೆಲ್ಲ ಮಾಡುತ್ತೋ ಇದೆಲ್ಲ ಮುಂದಾಲೋಚನೆ ಮಾಡಿ ಸಪ್ತಋಗಳು ಹೇಳಿದಾಗೆ ಅಕಸ್ಮಾತ್ ಆ ದೇಹಕ್ಕೆ ಸ್ಪರ್ಶವಿಲ್ಲದೆ ಇದ್ದರೆ ಅಗ್ನಿ ಮಾಡೋದು ಏನಕ್ಕೆ ಅಂದರೆ ಇನ್ನು ತಿರುಗಿ ಮುಕ್ತಿ ಮೋಕ್ಷ ಸಿಕ್ಕಿಬಿಡ್ಲಿ ಅಂತ ಅಸ್ಥಿಗಳನ್ನು ನೀರಲ್ಲಿ ಬಿಟ್ಬಿಟ್ರೆ ಮುಗಿದಾಯ್ತು ಮೀನುಗಳು ಎಲ್ಲ ತಿಂದು ಎಲ್ಲ ಪರಿವರ್ತನೆ ಆಗೋಗುತ್ತೆ ಮೂಳೆಗಳೆಲ್ಲ ಯಾವ ಕಾಲಕ್ಕೂ ಒಳಗಿರ್ತಕ್ಕಂಥ ವಿಚಿತ್ರ ಪ್ರಾಣಿಗಳೆಲ್ಲ ತಿನ್ಕೊಂಡ್ಬಿಡುತ್ತೆ ಮುಗಿದಾಯ್ತು ಕತೆ ಆದರೆ ನೀವು ಅಲ್ಲಿ ಇರೋದ್ರಿಂದ ನಿಮಗೆ ಬೇಕು ಅಂತಲೇ ಹೂಡ್ಕೊಂಡಿರ್ತೀರಾ ಬೇರೆಯವರು ತೋರಿಸ್ಕೊಳಕ್ಕೆ ಹೂಣಿರ್ತೀರಾ ಅಯ್ಯೋ ಇರಲಿಪ್ಪ ನಾನು ನಮ್ಮ ಅವ್ರನ್ನೆಲ್ಲ ಹುಣ್ಕೊಂಡಿದ್ದೀನಿ ಅಂತೀರಾ ವಾಯು ಮೂಲೆಯಲ್ಲಿ ಹೂಣಿರ್ತಿರೋ ಅಗ್ನಿ ಮೂಲೆಯಲ್ಲಿ ಹೂಡಿರ್ತಿರೋ ನೈಋತ್ಯದಲ್ಲಿ ಹೂಣಿರ್ತಿರ್ತಿರೋ ದೇವಮೂಲೆಯಲ್ಲಿ ಹೂಡಿರ್ತಿರೋ ಮಧ್ಯೆ ಬ್ರಹ್ಮಸ್ಥಾನ ಎಂಟೇರ್ ಜಮೀನಲ್ಲಿ ನಂದೇ ಜಮೀನಲ್ಲಿ ಹುಣ್ಕೊಂಡ್ಬಿಟ್ಟಿರ್ತಿರೋ ಗೊತ್ತೇ ಇಲ್ಲ ವಾಯುಮೂಲೆಯಲ್ಲಿ ಮೂಲೆಯಲ್ಲಿ ಮಾತ್ರ ಯಾವತ್ತೂ ಪಿತೃಕಾರ್ಯ ಸಂತೃಪ್ತಿ ಜ್ಞಾಪಕ ಇಟ್ಕೊಳ್ಳಿ ಮೂಲೆಯಲ್ಲಿ ಹೂಣಿದ್ರೆ ಮನೆ ಛಿದ್ರವಾಗುತ್ತೆ ಮಕ್ಕಳು ಯಾರೂ ನಿಮ್ಮ ಜೊತೆ ಇರೋಲ್ಲ ತಂದೆ ತಾಯಿ ಬೇರೆ ಅಜ್ಜಿ ತಾತ ಬೇರೆ ಮಕ್ಕಳು ಬೇರೆ ಸೊಸೆ ಬೇರೆ ಗಂಡ ಬೇರೆ ಎಲ್ಲ ಬೇರೆ ಬೇರೆ ಆಗಿಬಿಡ್ತಾರೆ ದೇವಮೂಲೆಯಲ್ಲಿ ಹೂಣಬಾರ್ದು ಎಂಟೈರ್ ಜಮೀನು ಏನಾದರೂ ನಿಮ್ಮ ಹೆಸರಲ್ಲಿ ಇದ್ದರೆ ದೇವಮಲೆಯಲ್ಲಿ ಹೂಣಬಾರ್ದು ಇದೇ ರೀತಿಯಾಗಿ ಅಗ್ನಿ ಮೂಲೆಯಲ್ಲಿ ಹೂಣಿದ್ರೆ ಹೆಂಗಸರಿಗೆ ಕಾಯಿಲೆ ಮನೆ ಹೆಣ್ಣು ಮಕ್ಕಳಿಗೆ ಬರ್ರಿ ತೊಂದರೆಗಳು ಕಾಯಿಲೆ ಹಾಸ್ಪಿಟ್ಲು ಆಪರೇಷನ್ ಕಾಯಿಲೆ ಹಾಸ್ಪಿಟ್ಲು ಆಪರೇಷನ್ ಅದೇ ಯಾವ ಕಾಲಕ್ಕೂ ನೈಋತ್ಯಲಿ ಹೂಣ್ಬಿಟ್ರೆ ಮನೆ ಯಜಮಾನರಿಗೆ ದುಡ್ಡು ಕಾಸು ಬರಲ್ಲ ಪಕ್ಕದಲ್ಲೊಂದು ಪ್ರಾಣಿ ಸತ್ತು ಸತ್ತೋಗಿದ್ದು ನಿಮ್ಮ ನಾಯಿನೋ ನಿಮ್ಮ ಹಸುನೋ ಅದ್ರ ಜೊತೆಗೆ ಹೂಣಿರ್ತೀರ ನಮ್ಮ ಅಜ್ಜಿದು ಪಕ್ಕದಲ್ಲೇ ಇರಲಿ ನಮ್ಮ ತಾತನ ಪಕ್ಕದಿರಲಿ ದೊಡ್ಡಪ್ಪನ ಅಲ್ಲೇ ಹೂಣ್ಬಿಟ್ವೆ ನಮ್ಮದೇ ದೊಡ್ಡ ಇತ್ತು ಎಲ್ಲ ಒಟ್ಟು ಕುಟುಂಬಪ್ಪ ಚೆನ್ನಾಗಿ ಹೂಣಿ ಎಲ್ಲ ನೈಋತ್ಯ ಭಾಗ ನೈಋತ್ಯ ಅಂದರೆ ನಿರಾಕೃತಿ ಯಾರು ಆ ನಿರಾಕೃತಿಯನ್ನುವನು ಮನುಷ್ಯನ ಮೇಲೆ ಕೂತ್ಕೊಳ್ಳೋನು ವಾಹನೇ ಮನುಷ್ಯ ಆ ನೈಋತ್ಯ ದಿಗ್ಭಾಗದಲ್ಲಿ ಸೌತ್ ವೆಸ್ಟ್ ನಾವು ಕೇಳ್ಕೊಂಡು ನೈಋತ್ಯ ಅಂದ್ರೆ ಸೌತ್ ವೆಸ್ಟ್ ನೀವು ಕುಬೇರ್ ಮೂಲ ಕುಬೇರ್ ಮೂಲ ಅಂತ ಪೆದುಗಳು ಕುಬೇರ್ ಮೂಲೆ ಅದಲ್ಲ ಕುಬೇರ ಎಲ್ಲಿರ್ತಾರೆ ಅಂದ್ರೆ ಉತ್ತರಾಭಿಮುಖಕ್ಕೆ ಕೂತಿರೋವನೇ ಕುಬೇರ ಕುಬೇರ್ ಮೂಲೆ ಅಂದ್ರೆ ನೈಋತ್ಯ ಅಲ್ಲ ನೀವು ಯಾವತ್ತು ಬೆಡ್ರೂಮಲ್ಲಿ ಯಾವಾಗ ಬೀರು ಇಡ್ತೀರ ಕಬ್ಬಣ್ಣದ ಬೀರು ಅದು ಕುಬೇರ ಮೂಲೆ ಅಲ್ಲ ಕುಬೇರ ಯಾಕಲ್ಲಿ ಕೂತ್ಕೊಂತಾರೆ ಮಾಡಿ ಕೆಲಸವೇ ನಿರಾಕೃತಿ ಅಂತ ಅವನ ಹೆಸರು ನೈಋತ್ಯ ಮೂಲೆಯಲ್ಲಿ ನಿರಾಕೃತಿ ಸೌತ್ ವೆಸ್ಟ್ ಅಂತ ಬೆಡ್ರೂಮ್ ಎಲ್ಲಿಟ್ಟಿರ್ತೀರಾ ಅದು ಆ ಜಾಗ ಎಂಟೈರ್ ಜಮೀನಲ್ಲಿ ನೀವು ಅಲ್ಲಿ ಕೂತ್ಕೊಂಡ್ರೆ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟ ಮನೆ ಯಜಮಾನನ್ಗೆ ಆಪ್ರೇಷನ್ ಮನೆ ಯಜಮಾನಿಗೆ ಹಾರ್ಟ್ ಪ್ರಾಬ್ಲಮ್ ಮನೆ ಯಜಮಾನಿಗೆ ಕ್ಯಾಲ್ ಆಕ್ಸಿಡೆಂಟು ಮನೆ ಯಜಮಾನಿಗೆ ಬ್ರೈನ್ ಸ್ಟ್ರೋಕು ಮನೆ ಯಜಮಾನಿಗೆ ಸ್ಟ್ರೋಕೇ ಹೊಡೆದು ಬಿಡುತ್ತೆ ಕುಷ್ಠ ರೋಗಗಳು ಬರುತ್ತೆ ಯಾಕೆ ಬರುತ್ತೆ ಅಂದರೆ ಆ ಜಾಗ ನೈಋತ್ಯ ಅಂದರೆ ಮನುಷ್ಯನೇ ಅವನು ಅದ್ರ ಮೇಲೆ ಕೂತಿರ್ತಕ್ಕಂಥವನೇ ನಿರಾಯಕೃತಿ ಅಂತ ಅವನ ಹೆಸರು ಅಲ್ಲಿ ಹೋಗಿ ಹುಣಿದ್ರೆ ಇಂಥ ಜಮೀನಿಗೆ ಯಾರ ಇರುತ್ತೋ ಆ ಕುಟುಂಬ ಇರುತ್ತೆ ಅದಕ್ಕೆ ಅಂಥ ಜಾಗ ಬ್ರಹ್ಮಸ್ಥಾಂಧದಲ್ಲಿ ಅಂತ ಹುಡ್ಬಿಟ್ರೆ ಯಾರೂ ಇರಲ್ಲ ಆ ಜಮೀನಿಗೆ ಅನಾಥ ದೇವತೋ ರಕ್ಷ ಅಂತ ಯಾರ ಮೂರ್ನ ಬಂದು ತಿನ್ಕೊಂಡು ಹೋಗ್ತಾನೆ ಸೊ ಜಮೀನೇನಾಯ್ತು ನಮ್ಮ ತಾತನ ಗೊತ್ತಿಲ್ಲ ಎಲ್ಲೋ ಜಮೀನು ಹೆಸರಿಲ್ಲ ಕುಲ ಇಲ್ಲ ಪೇಪರ್ ಇಲ್ಲ ಡಾಕ್ಯುಮೆಂಟ್ ಇಲ್ಲ ಅದಕ್ಕೆ ಎಲ್ಲಂದ್ರೆ ಅಲ್ಲಿ ಹೂಣಬಾರ್ದು ಸೊ ನೀವು ಅಟ್ಲೀಸ್ಟ್ ಹೂಣಿರೋದೇನಂದ್ರೆ ನಿಮ್ಮ ಸ್ವಾರ್ಥಕ್ಕೆ ಇರಲಿ ನಾನು ಹೂಣಿದೀನಿ ಅಥವಾ ಕೆಲವರು ಪ್ರೀತಿಗೆ ಕೆಲವರು ಏ ಪಕ್ಕದ ಮೇಲೆ ನಾನು ಉಂಡ್ಕೊಂಡಿದ್ದೀನಿ ನನ್ನ ಜಮೀನು ಹೂಣಿದೀವಿ ಅಂತ ಪಾಪ ಏನೂ ಮಾಡಿಲ್ಲ ಕೆಲವರು ಇದ್ದು ಎಷ್ಟೋ ಪ್ರೀತಿ ತೋರಿಸಿದ್ದಾರೆ ಅವ್ರನ್ನ ಹೂಂಕೊಂಡಿದ್ದಾರೆ ತೋರ್ ಮಾಡಿದ್ದಾರೆ ಅಂತ ಅವರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ಪ್ರತಿ ವಾರದಲ್ಲಿ ಹೋಗಿ ಸ್ವಲ್ಪ ನೀರು ಹಾಕಿ ಜನ ಹಾಕ್ಸಿದಿರ ಸುಮ್ಮನೆ ಮಣ್ಣಿದೆಯಾ ನನ್ನ ಕೈಯಲ್ಲಿ ದುಡ್ಡಿಲ್ವ ಕಲ್ ಚಪಿ ಹಾಕಿರ್ತೀರ ಒಂದು ಸ್ವಲ್ಪ ಗಿಡಕ್ಕೆ ನೀರು ಹಾಕಿ ಕೆಲವರು ಸಂಪಿಗೆ ಮರ ಹಾಕ್ಕೊಂಡಿರ್ತಾರೆ ಕೆಲವರು ನುಗ್ಗೆ ಮರ ಹಾಕೊಂಡಿರ್ತೀರ ಕೆಲವರು ಹಳ್ಳಿ ಮರನೇ ಹಾಕಿಬಿಡ್ತಾರೆ ಕೆಲವು ತುಳಸಿ ಮಾತ್ರ ಹಾಕೊಂಡಿರ್ತಾರೆ ಸಾಕು ಅಂತ ಯಾವ್ದು ಹಾಕಿರ್ತಿರೋ ಅನ್ಯಥಾ ಶರಣಂ ನಾಸ್ತಿ ತಸ್ಮಾತ್ ಕಾರಣ್ಯ ಭಾವೇನ ರಕ್ಷಮಾಂ ಪಾಹಿ ರಕ್ಷಮಾಂ ಜನದರ ಒಂದು ಸಮಾಧಿಯನ್ನು ನೀವು ಅಕಸ್ಮಾತ್ ಕಟ್ಟಿದ್ರೆ ಸಮಾಧಿಯನ್ನು ಕಟ್ಟಿರೋದೆಲ್ಲೇ ಯಾವುದಾದ್ರೂ ಸ್ಮಶಾನದಲ್ಲಿ ಆ ಸ್ಮಶಾನ ನೋಡದೆ ಇದ್ದರೆ ಒಂದು ಮೇಲೆ ಇನ್ನೊಂದು ಹೆಣ ಇನ್ನೊಂದು ಹೆಣದ ಮೇಲೆ ಇನ್ನೊಂದು ಹೆಣ ಗೌರ್ಮೆಂಟ್ ಅವರು ಗಂಟೆ ನೋಬೇಕು ಯಾರದೋ ಒಂದು ಜಾಗ ಕೊಡ್ತಾ ಇರ್ತಾರೆ ಹತ್ತು ವರ್ಷ ನೋಡ್ತಾರೆ ಮೂರನೇ ವರ್ಷ ಅದ್ರ ಮೇಲೆ ಇನ್ನೊಂದು ಹೆಣ ಆಗ್ತಾ ಹಳ್ಳು ಮಾಡ್ತಾರೆ ಈ ಹಳ್ಳದ ಮೇಲೆ ಎಷ್ಟು ಹೆಣ್ಣಗಳು ಬರುತ್ತೆ ಅದಕ್ಕೆ ನಿಮ್ಮದು ನಿಮ್ಮ ಜಮೀನಲ್ಲಿ ಮಾಡ್ಕೊಂಡಿರ್ತಾರೆ ಆಯಿತು ಮಾಡ್ಕೊಳ್ಳೋಣ ಆ ಮಾಡಿದಾಗ ಹೋಗಿ ಪ್ರೀತಿಯಿಂದ ತೊಳಿಬೇಕು ತೊಳೆದು ಹಾಲು ಹಣ್ಣನ ಇಡಬೇಕು ಏನು ಹಿಡ್ದೇ ಇದ್ರು ಪರವಾಗಿಲ್ಲ ಹಾಲು ಹಾಕೋದು ಬರೋದಂತಲ್ಲ ಹಾಲನ್ನು ಇಡಬೇಕು ಹಾಲನ್ನು ಕಲಸಿ ಸಕ್ಕರೆ ಹಾಕಿ ಹಾಲನ್ನು ಇಡಬೇಕು ಅದು ಯಾವುದಾದ್ರೂ ನಾಯಿ ಪ್ರಾಣಿಗಳು ಅಲ್ಲಿರ್ತಕ್ಕಂಥ ಯಾವುದೋ ಮುಂಗ್ಸಿ ಅಲ್ವಾ ಇರ್ತಕ್ಕಂಥ ಯಾವುದೋ ಕಾಡ್ದು ಬಂದು ತಿನ್ಕೊಳತ್ತೆ ಪಕ್ಕು ಮಾರ್ಜ ಮಾರ್ಜಾಲಂ ಸರ್ವ ದೋಷ ಪ್ರಾಯಚಿತ ಒಂದು ಸ್ಮಶಾನ ದೊಡ್ಡದಾಗಲಿ ಒಂದು ಹೆಣನ ಉದ್ದಾಗ ಚಿಕ್ಕದಾಗ್ಲಿ ಪರಿವರ್ತನಾ ಸ್ವರೂಪ ಜಗತ್ತಿನ ದೊಡ್ಡ ಸ್ಮಶಾನ ಯಾವುದೂ ಕೊಡ್ರಿ ಕಾಶಿ ಕ್ಷೇತ್ರ ಅದಕ್ಕೆ ಕಾಶಿಯಲ್ಲಿ ದೊಡ್ಡ ಸ್ಮಶಾನ ಅಂತ ವರುಣ ಅಂತ ಒಂದು ನದಿ ಹಸಿ ಅಂತ ನದಿ ವರುಣ ಹಸಿ ಮಧ್ಯೆ ಕಾಶಿ ಜಗತ್ ಸ್ಮಶಾನ ಯಾರು ವಿಶ್ವನಾಥನ ಕೂತಿದ್ದನ್ನು ಗಂಗಾಮ ಸಮೇತವಾಗಿ ಜಾನುಪುತ್ರಿ ನದೀಂ ಶ್ರೇಷ್ಠ ಶುಭ್ರಹ್ಮಕರ ವಾಹನಂ ದ್ವಿಭುಜಾಂ ಪದ್ಮಕುಂಭಾಡ್ಯಂ ಗಂಗಾದೇವಿ ಭಜಾಮಿ ಆ ಹೆಣದ ಮೇಲೆ ಆ ಗಂಗೆ ನೀರು ಹರಿದ್ರೆ ಮೋಕ್ಷ ಅದಕ್ಕೆ ಬಗೀರಥ ಕರ್ಕೊಂಬರ್ತಾಳೆ ನೂರೊಂದು ಜನ ನಮ್ಮ ಎಲ್ಲರೂ ಸತ್ತೋದ್ರು ದಯವಿಟ್ಟು ಕಾಪಾಡು ಗಂಗೆ ಅಂತೇಳಿ ಪರಮೇಶ್ವರನಲ್ಲಿ ಕೇಳ್ಕೊಂಡು ಬಂದಾಗ ಆ ಗಂಗೆ ಬರಲ್ಲ ಅಂದಾಗ ಅವಳು ಬಂದೇ ಬರ್ತೀನಿ ಅಂತ ಒಪ್ಪಿಸಿ ಅವಳು ಬರೋ ಸಮಯ ರಭಸ ಎಷ್ಟಿತ್ತು ಅಂದರೆ ಪರಮೇಶ್ವರನ ತಲೆ ಮೇಲೆ ಬಂದೇ ಗಂಗೆ ಐವತ್ತು ಗಂಗೋದ್ರಿ ನೀವೇನಾದರೂ ನೋಡಿದ್ರೆ ಆಕಾಶದಲ್ಲಿ ಬರ್ತಾ ಇದೆ ಬೆಟ್ಟದ ಮೇಲಿಂದ ಬರ್ತಿಲ್ಲ ದಬಾರ್ ಅಂದರೆ ಹಿಂಗೆ ತಲೆ ಹಿಂಗೆ ಇಟ್ಟರೆ ಅಕಸ್ಮಾತ್ ಗಂಗೆ ಕಳೆಗೆ ಅದು ಏನು ಅಂದರೆ ಬೆಟ್ಟದ ಮೇಲಿಂದ ಫಾಲ್ಸಲ್ಲ ಸುಮ್ಮನೆ ಹಿಂಗೆ ತಲೆ ಇಡಿ ಅಮಾನಂತ್ಕ ತಲೆ ಮುರಿದೋಗುತ್ತೆ ಅಷ್ಟು ಸ್ವರ್ಸು ತಲೆ ಮೇಲೆ ಪರಮೇಶ್ವರನ ತಲೆ ಮೇಲಿಂದ ಬಂದಿದ್ದೀಗ ಅಷ್ಟು ಫೋರ್ಸ್ ಆದರೆ ಹಾಗೆ ಬಿಟ್ಟರೆ ಭೂಮಿ ತೆಲ್ಕೊಂಡೋಗ್ತಿರ್ಲ್ವಾ ಅಯ್ಯೋ ಖಂಡಿತ ಇರ್ತಿರ್ತಿತ್ತು ಅಷ್ಟು ಕಷ್ಟ ಅಂಥ ಗಂಗೆ ಪವಿತ್ರಳು ಇವತ್ತಿಗೂ ಆರ್ಕ್ಯಾಲಜ್ ಡಿಪಾರ್ಟ್ಮೆಂಟ್ ಪ್ರಕಾರವಾಗಿ ಎಲ್ಲಾದರೂ ನೀವು ನೋಂದರೆ ಕಾಶಿ ಕ್ಷೇತ್ರದಲ್ಲಿ ಗಂಗೆ ಸ್ನಾನ ಅಷ್ಟು ವಿಶೇಷ ಎಷ್ಟು ಜನ ಗಂಗೆಯಲ್ಲಿ ಹರ್ಕೊಂಡೋದ್ರು ಹೆಣಗಳು ತೇಲ್ತಾ ಇತ್ತು ಅವುಲ್ಲ ಪೆಲ್ಲ ಓದಿಲ್ವಾ ಹೆಣೆಗಳೆಲ್ಲ ಬಿಟ್ಬಿಡ್ತಾರೆ ಅಂತ ಅರ್ಧಂಬರ್ಧ ಅಂತ ನೀವೆಲ್ಲ ನೋಡಿರ್ತೀರ ಅದೆಲ್ಲ ಏನಕ್ಕೆ ಅಂದರೆ ಇವತ್ತಿಗೂ ನೋಡಿ ನೀರಲ್ಲಿ ಗಂಗೆಯಲ್ಲಿ ಹೋಗ್ತಾ ಇದ್ದಾಗ ಒಂದು ಹುಳ ಇರಲ್ಲ ಒಂದು ಯಾವುದೇ ವಾಸನೆ ಇರಲ್ಲ ಕ್ಲೀನಾಗಿ ಹೋಗುತ್ತೆ ಇಲ್ದರೆ ಜನ ಇಷ್ಟು ಹೆಣಗಳು ತಳ್ಬೇಕಾದ್ರೆ ಏನಾಗಬೇಕಾಯಿತೋ ಒಂದು ಚೂರು ಬರಲ್ಲ ಅದಕ್ಕೆ ಗಂಗಾ ಪವಿತ್ರ ಅಂತ ಕರೆಯೋದು ಗಂಗೆ ಚಮನೈ ಚವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಯಸ್ಮಿನ್ ಸನ್ನಿಧಿಂಗ್ ಗುರು ನೀವೇನು ಮಾಡ್ಬೇಕು ಅದಕ್ಕೇ ಒಂದು ಚಂಬು ಚಂಬಿಗೆಯಲ್ಲಿ ಸೀಲ್ ಮಾಡಿರೋ ಗಂಗೆನ ನಿಮ್ಮ ಸಮಾಧಿ ಜಾಗದಲ್ಲಿ ತಂದು ಇಟ್ಟುಬಿಟ್ರೆ ಪವಿತ್ರ ಆಗುತ್ತೆ ಪ್ರೋಕ್ಷಣೆ ಮಾಡಿ ಆವಾಗವಾಗ ಸಮಾಧಿಗೆ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಹೆಣದ ಪರಿವರ್ತನೆ ಮೋಕ್ಷ ಸಿಗತ್ತೆ ಒಣಗಬಾರ್ದು ಯಾವ ಒಂದು ನಾಗರ ಕಲ್ಲು ಒಣಗೋದ್ರೆ ಆ ಸಂಸಾರ ಒಣಗೋಗುತ್ತೋ ನಾಯಿ ಮಲಮೂತ್ರ ವಿಸರ್ಜನೆ ಮಾಡುತ್ತೋ ಕಾಗೆ ಅಕಸ್ಮಾತ್ ಪರಿಪೂರ್ಣವಾಗಿ ಕವಿಷ್ಟ ಅಂದರೆ ಅಕಸ್ಮಾತ್ ಅದ್ರ ಮೇಲೆ ಹೇಳ್ತೋ ಆ ದೋಷ ಆ ಮನೆಗೆ ಬರುತ್ತೆ ಹಾಗೇನೆ ಈ ವಂಶದ ಈ ದೇಹಕ್ಕೆ ಸ್ಮಶಾನಮಯವಾಗಿರತಕ್ಕಂಥ ಹೆಣದ ಮೇಲೆ ನೀವೇನೇ ಹಾಕಿದ್ರು ನೀರು ಪ್ರೋಕ್ಷಣೆ ಮಾಡಿ ಹಸು ಗಜಳ ಹಾಕಿ ಶುದ್ಧ ಬ್ರಹ್ಮ ಪರಾತ್ಪರಮ ಪ್ರತಿ ತಿಂಗಳಿಗೆ ಹೋಗಿ ಒಂದು ಹಾಲನ್ನ ನೈವೇದ್ಯ ಹಿಡಿ ಊಟ ಎಡೆ ಏನಾದರೂ ಹಿಡಿದ್ರೆ ಅದು ಇಟ್ಬಿಟ್ಟು ಬನ್ನಿ ನಮಸ್ಕಾರ ಮಾಡ್ಕೊಳ್ಳಿ ಪಿತೃ ತೃಪಣ ಪರಿವರ್ತನೆ ಮಾಡಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್